ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಅಜಯ್. ಒಮೈಕ್ರಾನ್ ನೈಟ್ ಕರ್ಫ್ಯೂ, ಸರ್ಕಾರಕ್ಕೆ ಹಿಡಿ ಶಾಪ, ವ್ಯಾಪಾರಸ್ಥರ ಗೋಳಾಟ, ಖಾಕಿಗೆ ಪ್ರಾಣ ಸಂಕಟ. ಅತ್ತ 2027 ಸಂಭ್ರಮ ಇಲ್ಲ, ಇತ್ತ ಲಾಸ್ ಕೇಳೋರೇ ಇಲ್ಲ. ಇದು ನೈಟ್ ಕರ್ಫ್ಯೂ ನರಕ. ನಾಳೆಯಿಂದ 10 ದಿನಗಳ ಕಾಲ ಒಮೈಕ್ರಾನ್ ನಿರ್ಬಂಧವನ್ನ ಹೇರಲಾಗಿದೆ. ಹೊಸ ಮಾರ್ಗಸೂಚಿಯಲ್ಲಿ 4 ದಿನಗಳ ಕಾಲ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಡಿಸೆಂಬರ್ 30 ಜನವರಿ 2 ತನಕ 50% ನಿರ್ಬಂಧ ಇದೆ. ಹೋಟೆಲ್, ಪಬ್, ಹಾಗೆಯೇ ಬಾರ್ ಆಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನಾಳೆಯಿಂದ 4 ದಿನಗಳ ಕಾಲ ಕಠಿಣ ನಿರ್ಬಂಧ. 50% ಜನರಿಗೆ ಮಾತ್ರ ಅವಕಾಶ ಅಲ್ಲಿಗೆ ಹೋಗೋದಿಕ್ಕೆ ಆ ರೀತಿಯಾಗಿ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಇನ್ನು ಹೋಟೆಲ್, ಪಬ್, ಕ್ಲಬ್, ರೆಸ್ಟೋರೆಂಟ್ ಗಳಿಗೆ ಇದರಿಂದ ಭಾರಿ ಬರೆಯಾಗುತ್ತೆ. ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು, ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಹೊಸ ವರ್ಷ ಅಂದ್ರೇನೆ ಒಂದು ರೀತಿಯಾದಂತಹ ವ್ಯವಹಾರಗಳು ಜಾಸ್ತಿ ಆಗುತ್ತೆ, ಬಿಸ್ನೆಸ್ ಚೆನ್ನಾಗುತ್ತೆ, ಈಗ ಇರುವಂತಹ ನಷ್ಟವನ್ನ ಸರಿದೂಗಿಸಬಹುದು ಅನ್ನುವಂತಹ ಆಶಾಭಾವನೆಯಲ್ಲಿ ವ್ಯಾಪಾರಸ್ಥರು ಇರ್ತಾರೆ. ಆದ್ರೆ ಈಗ ಹೊಸ ವರ್ಷದ ಹೊಸ್ತಿಲಲ್ಲಿ ಲಾಭದ ನಿರೀಕ್ಷೆಗೆ ಹೊಡೆತವನ್ನ ಕೊಟ್ಟಿದೆ ಸರ್ಕಾರ. ಸರ್ಕಾರದ ವಿರುದ್ಧ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ನೈಟ್ ಕರ್ಫ್ಯೂ ಜಾರಿಯಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅನ್ನುವಂತಹ ಆತಂಕ, ಭೀತಿ ಅವರನ್ನ ಕಾಡ್ತಾ ಇದೆ. ಯಾವುದೇ ಉದ್ಯಮಕ್ಕೆ ಇಲ್ಲದಂತಹ ಕಾನೂನು ಮಾತ್ರ ನಮಗೆ ಯಾಕೆ? ಯಾವುದೇ ರೀತಿಯಾದಂತಹ ಯೋಚನೆ ಮಾಡಿದಾಗ ಕೇವಲ ನಮ್ಮ ಮೇಲೆ ಮಾತ್ರ ಅದನ್ನ ಹೇರಲಾಗುತ್ತೆ. ಮೂಲಭೂತ ಸೌಕರ್ಯದ ಅಡಿಯಲ್ಲಿ ಹೋಟೆಲ್ ಉದ್ಯಮ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕೋಟಿ ಕೋಟಿ ತೆರಿಗೆ ಕಟ್ಟುವಂತಹ ನಮ್ಮ ಮೇಲೇನೆ ಈ ರೀತಿಯಾದಂತಹ ಬ್ರಹ್ಮಾಸ್ತ್ರ ಯಾಕೆ? ಈ ರೀತಿ ವ್ಯಾಪಾರ ವಹಿವಾಟಿಗೆ ಅಡ್ಡಿಯನ್ನ ಮಾಡ್ತಾರೆ. ಆದ್ರೆ ನಾವು ಈ ರೀತಿಯಾಗಿ ಮಾಡಿದ್ರೆ ತೆರಿಗೆಯನ್ನ ಕಟ್ಟಲೇಬೇಕು. ತೆರಿಗೆ ಕಟ್ಟೋದು ಹೇಗೆ? ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಉದ್ಯಮಿಗಳು ನೇರವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾವಾಗ ಸರ್ಕಾರ ನಿನ್ನೆ ಮಾರ್ಗಸೂಚಿಯನ್ನ ಹೊರತಂತೋ ಆ ಕ್ಷಣದಿಂದಲೂ ಕೂಡ ಹೋಟೆಲ್ ಮಾಲೀಕರು, ಪಬ್ ಮಾಲೀಕರು, ಬಾರ್ ಮಾಲೀಕರು ಆಕ್ರೋಶವನ್ನ ಹೊರಹಾಕ್ತಾನೆ ಇದ್ದಾರೆ. ನೈಟ್ ಕರ್ಫ್ಯೂ ಹಾಗೂ ಶೇಕಡ 50 ಮಿತಿ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ News18 ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡಿ. ಹೋಟೆಲ್, ರೆಸ್ಟೋರೆಂಟ್ಗಳು, ಪಬ್, ಬಾರ್ಗಳಿಗೆ 50% ಆಸನದ ವ್ಯವಸ್ಥೆ ಮಾತ್ರ ಕೊಟ್ಟಿರುವಂಥದ್ದು. ಇದೇ ಸಂದರ್ಭದಲ್ಲಿ ಶೇಕಡ 100 ಅಂದರೆ ಸಂಪೂರ್ಣವಾಗಿ ಮುಕ್ತವಾಗಿರುವಂಥ ಒಂದು ಅವಕಾಶವನ್ನು ಚಿತ್ರಮಂದಿರಲ್ಲಿ ಕೊಟ್ಟಿರುವಂಥದ್ದು ಇದೀಗ ಭಾರಿ ಗೊಂದಲಕ್ಕೆ ಮತ್ತು ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ News18 ಕನ್ನಡ ಜೊತೆ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಪಿಸಿ ರಾವ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಗೆ ಗೈಡ್ಲೈನ್ಸ್ ಬಗ್ಗೆ ನಮಗೆ ಬೇಸರ ಅಲ್ಲ. ಸರ್ಕಾರ ಯಾಕೆ ಈ ಕೊನೆಯ ಸಮಯದಲ್ಲಿ ಗೈಡ್ಲೈನ್ಸ್ ಕೊಡ್ತಾ ಇದೆ? 24 ಒಂದು ಗೈಡ್ಲೈನ್ಸ್ ಕೊಟ್ಟರು, ಅದರಲ್ಲಿ ಇದ್ಯಾವುದೇ ಸೂಚನೆ ಇರಲಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದು ರೀತಿ ಹೇಳ್ತಾರೆ, ಪೊಲೀಸ್ನವರು ಒಂದು ರೀತಿ ಹೇಳ್ತಾರೆ, CM ಒಂದು ರೀತಿ ಹೇಳ್ತಾರೆ, ಕೊನೆಯಲ್ಲಿ CS ಚೀಫ್ ಸೆಕ್ರೆಟರಿ ಒಂದು ರೀತಿಯಾದ ಗೈಡ್ಲೈನ್ಸ್ ಕೊಡ್ತಾರೆ. ನಿನ್ನೆ ಹೊಸದಾಗಿ ಗೈಡ್ಲೈನ್ಸನ್ನು ಮಾಡಿದ್ದಾರೆ, ಅದು ಇನ್ನು ಕೇವಲ 4 ಇರುವಾಗ ಈ ಗೈಡ್ಲೈನ್ಸನ್ನು ತಂದಿದ್ದಾರೆ. ಬೆಂಗಳೂರಿನಲ್ಲಿರುವಂಥ 60 ಹೋಟೆಲ್ಗಳು, ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ರೆಸಾರ್ಟ್ಗಳಲ್ಲೂ ಫುಲ್ ಆಗಿದ್ದಾವೆ. ಆನ್ಲೈನಲ್ಲಿ ಎಲ್ಲ ಬುಕ್ಕಿಂಗ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗ ಅವರಿಗೆ ಏನು ನಾವು ಉತ್ತರ ಕೊಡುವುದು? ನೀವು ನ್ಯೂ ಇಯರ್ ಹೊಸ ವರ್ಷಕ್ಕೆ ಸಂಪೂರ್ಣವಾಗಿ ಸಿದ್ಧ ಮಾಡ್ಕೊಂಡಿದ್ದೀರಿ, ಈ ಕೊನೆಯ ಟೈಮಲ್ಲಿ ನೆಕ್ಸ್ಟ್ ಟೈಮಲ್ಲಿ ಅವ್ರು ಈ ಥರದ ಆದೇಶ ಕೊಟ್ಟರೆ ಸರಿಯಲ್ಲ? ಸರಿಯಲ್ಲ, ಅದು ಪ್ರಪ್ರಥಮವಾದ ವಿರೋಧ. ಎರಡನೇ ವಿರೋಧ, ಈ 50-50 ಅನ್ನುವಂಥ ಸೀಟಿಂಗ್ ಕೆಪಾಸಿಟಿ ಇದು ನಮಗೆ ಮಾತ್ರ ಯಾಕೆ? ಈ ದ್ವಂದ್ವ ನಿಲುವು ಯಾಕೆ? ಪ್ರಥಮವಾಗಿ ಕೊಟ್ಟಾಗ ಸಿನಿಮಾ ಮಂದಿರಗಳಲ್ಲಿ, ಮಾಲ್ಗಳಲ್ಲಿ ಎಲ್ಲ ಕಡೆಯೂ 50% ಅಂದರು. ಅರ್ಧ ಗಂಟೆಯಲ್ಲಿ ಎಲ್ಲರದ್ದು ಒತ್ತಡ ಹೋಯಿತು, ಅದೇ ಮಾರ್ಗಸೂಚಿ ಬದಲಾಯಿತು. ಇದು ಕೇವಲ ಬಾರ್, ರೆಸ್ಟೋರೆಂಟ್, ಪಬ್ ಇಲ್ಲಿ ಮಾತ್ರ 50-50. 100 ಕೂತ್ಕೊಳ್ಳುವಂಥ ಹೋಟೆಲ್ನಲ್ಲಿ COVID-19 ಬರ್ತದ? 300 ಕೂತ್ಕೊಂಡು 3 ಒಂದೇ ಬಾಗಿಲು ಹಾಕಿಕೊಂಡಿರುವಂಥ ಸಿನಿಮಾ ಮಂದಿರದಲ್ಲಿ COVID-19 ಬರ್ತದ ಅಂತ ಅನ್ನುವಂಥ ಪ್ರಶ್ನೆಗೆ CMA ಉತ್ತರ ಕೊಡಬೇಕು. ಇದು ಯಾವ ಮಾರ್ಗಸೂಚಿ? ಯಾವುದಾದ್ರೊಂದು ವೈಜ್ಞಾನಿಕವಾದ ಮಾರ್ಗಸೂಚಿಯನ್ನು ಕೊಟ್ಟರೆ ಖಂಡಿತ ನಾವು ಒಪ್ಕೊಳ್ತೇವೆ. ನಮ್ಮ ಒತ್ತಡದ ಮೇಲೆ ಒತ್ತಡ ಕೊಡುವುದು, ಕೇವಲ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡಿರುವುದು ಬಹಳ ಬೇಸರದ ವಿಷಯ. ನೈಟ್ ಕರ್ಫ್ಯೂ ಹಾಕಿದ ಕಾರಣ ಎಲ್ಲ ಟೂರಿಸ್ಟ್ಗಳು ಪಾಂಡಿಚೇರಿಗೆ ಹೋಗ್ತಾರೆ, ಗೋವಾಕ್ಕೆ ಹೋಗ್ತಾರೆ, ವಯನಾಡಿಗೆ ಹೋಗ್ತಾರೆ. ನಮ್ಮ ಕರ್ನಾಟಕಕ್ಕೆ ಬರುವ 500 ಟೂರಿಸಂನ ಇನ್ಕಮ್ಮು ಎಲ್ಲ 3 ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ನೈಟ್ ಕರ್ಫ್ಯೂ ಏನು, ವರ್ಷಾಂತಿಕ ಇದು ವಾರ್ಷಿಕ ನ್ಯೂ ಇಯರ್ಸ್ ಪಾರ್ಟಿಗಳು ಯಾವುದೂ ಇಲ್ಲ, ಈ ಯಾಕೆ ಗೊಂದಲ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಅಲ್ಲಿ ಏನು COVID-19 ನಮಗಿಂತ ಹೆಚ್ಚಿಗೆ ಇದೆ. ಹೊಸ ವರ್ಷ ಆಚರಣೆ ದಿವಸ ಮಾತ್ರ ರಶ್ ಆಗೋದು, ಉಳಿದಂಥ ದಿನ ರಶ್ ಆಗೋದಿಲ್ಲ.
ಮತ್ತು ಹೋಟೆಲ್ನಲ್ಲಿ ಬೇರೆ ಮಧ್ಯಮ ಹೋಟೆಲಲ್ಲಿ ಕೂಡ್ಕೊಳ್ಳೋದಿಲ್ಲ 15 ನಿಮಿಷ 20 ನಿಮಿಷ. ಇದು ಈ ಸಂದರ್ಭದಲ್ಲಿ ಅಗತ್ಯವಿರುವಂಥದ್ದಲ್ಲ. 50-50 ಅದು 4 ದಿನ ಹಾಕಿದ ಕೂಡಲೇ ಏನು ಅದರಿಂದ ಲಾಭ ಆಗೋದಿಲ್ಲ. ಇದು ಏನೋ ತಜ್ಞರು ಏನೋ ಒಂದು ಹೇಳಿದ್ದಾರೆ, ಇವರು ಹರಿಬರಿಯಾಗಿ ಮಾಡಿದ್ದಾರೆ ಅನ್ನಿಸ್ತದೆ. ನಾವು ಇದರ ಬಗ್ಗೆ ಚೀಫ್ ಸೆಕ್ರೆಟರಿ ಡೆಲ್ಲಿಯಲ್ಲಿದ್ದಾರೆ, ಅವರು ಬಂದ ಮೇಲೂ CM ಅವಕಾಶ ಪಡೆದು ಮಾತಾಡ್ತೇವೆ, ಅವರಿಗೆ ವಿವರಣೆ ಹೇಳ್ತೇವೆ. ಈ ರೀತಿಯಾಗಿ 50-50 ಆಸನ ಒಂದು ವ್ಯವಸ್ಥೆಯನ್ನು ಒಂದು ನಿರ್ಬಂಧ ಹೇರಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್, ಹೋಟೆಲ್ ಮಾಲೀಕರ ಆಕ್ರೋಶವನ್ನು ನಾವು ನೋಡಿದ್ವಿ. ಯಾಕೆ ನಮಗೆ ಮಾತ್ರ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಈಗ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಮೊದಲಾಗಿ ಚರ್ಚ್ ಸ್ಟ್ರೀಟ್ನಿಂದ ಮಂಜುನಾಥ್ ಚಂದ್ರ, ಹಾಗೇನೆ KR ಸರ್ಕಲ್ನಿಂದ ಆಶಿಕ್ ಮುಲ್ಕಿ, ಹಾಗೇನೆ ಮೈಸೂರಿನಿಂದ ದಿವ್ಯೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಒಂದ್ ಕಡೆ ಈಗಾಗಲೇ ನಾವು ನೋಡಿದ್ವಿ ಹೋಟೆಲ್ ಮಾಲೀಕರು ಯಾವ ರೀತಿಯಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅನ್ನೋದನ್ನ, ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಪಬ್ ಆಗಿರ್ಬೋದು ಬಾರ್ ಮಾಲೀಕರು ಕೂಡ ಅಂತಹದ್ದೇ ಒಂದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರಿಗೂ ಇಲ್ಲದಂತಹ ಒಂದು ರೂಲ್ಸ್ ನಮ್ಗೆ ಮಾತ್ರ ಯಾಕೆ ಅಂತೇಳಿ. ಆಶಿಕ್, ಇದರ ಬಗ್ಗೆ ಈಗ ಹೋಟೆಲ್ ಮಾಲೀಕರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಹಾಗೆ ಯಾವ ರೀತಿಯಂತಹ ನಾಳೆ ನೈಟ್ ಕರ್ಫ್ಯೂ ಆಲ್ರೆಡಿ ಆರಂಭ ಆಗುತ್ತೆ, ಯಾವ ರೀತಿಯಂತಹ ಅರೇಂಜ್ಮೆಂಟ್ಸ್ ಅನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ, ಏನ್ ಸಿದ್ಧತೆಗಳಾಗ್ತಿದೆ? ಹೌದು ನವಿತಾ ಜೈನ್, ಇದೇನು ಒಮೈಕ್ರಾನ್ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊಸ ವರ್ಷ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷವಾಗಿರುವಂತಹ ಒಂದು ಮಾರ್ಗಸೂಚಿಯನ್ನ ನಿನ್ನೆ ಬಿಡುಗಡೆ ಮಾಡಿರುವಂಥದ್ದು. ಈ ಮಾರ್ಗಸೂಚಿಯಲ್ಲಿ ಪ್ರಮುಖವಾಗಿ ಹೋಟೆಲ್ ಅಂದ್ರೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳುವಂತೆ ಒಂದು ಮಾರ್ಗಸೂಚಿಯನ್ನ ಸಿದ್ಧಪಡಿಸಲಾಗಿದೆ ಅಂತ ಈಗಾಗಲೇ ಹೋಟೆಲ್ ಸಂಘದ ಅಧ್ಯಕ್ಷರಾಗಿರುವಂತಹ PC ರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇದು ಭಾರಿ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಅಂದ್ರೆ ಚಿತ್ರಮಂದಿರಗಳಿಗೆ ಸಂಪೂರ್ಣವಾಗಿರುವಂತಹ ಮುಕ್ತವಾಗಿರುವಂತಹ ಅವಕಾಶವನ್ನ ಕೊಟ್ಟು ಹೋಟೆಲ್ ರೆಸ್ಟೋರೆಂಟ್ ಪಬ್ ಬಾರ್ಗಳಿಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಒಂದು ನಿಬಂಧನೆಗಳನ್ನು ನಿರ್ಬಂಧವನ್ನು ನೀವು ಹೇರಿರುವುದು ಅನ್ನುವಂಥ ಒಂದು ಆಕ್ರೋಶವನ್ನ ಹೋಟೆಲ್ ಉದ್ಯಮಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿರುವಂಥ ಎಲ್ಲ ಹೋಟೆಲ್ ಉದ್ಯಮ ಮಾಲೀಕರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. CMಗೆ ಮನವಿ ಪತ್ರವನ್ನು ರವಾನಿಸೋದಾಗಿರ್ಬೋದು ಅಥವಾ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಈಗಾಗಲೇ ಕೊಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ವಿಚಾರವನ್ನು ಮಾಡಿ, ಈಗಾಗಲೇ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ 2 ಅಲೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೊಡೆತಕ್ಕೆ ಒಳಗಾಗಿರುವಂಥ ಒಂದು ಉದ್ಯಮ ಹೋಟೆಲ್ ಉದ್ಯಮ. ಹೀಗಾಗಿ ನೀವು ಇಂಥ ಅಂದರೆ ನಮ್ಮ ಲಾಭಕ್ಕೋಸ್ಕರ ಅಲ್ಲ, ಕನಿಷ್ಠ ನಾವು ಕಳೆದ 2 ವರ್ಷದಲ್ಲಿ ಅನುಭವಿಸಿರುವಂಥ ಒಂದು ನಷ್ಟ ಏನಿದೆ ಅದನ್ನು ರಿಕವರ್ ಮಾಡ್ಕೊಳ್ಳೋಕೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯ ಆಗ್ತಾ ಇದೆ. ಈಗ ಹೊಸ ವರ್ಷ ಆಚರಣೆ ಬೇರೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಕನಿಷ್ಠ ನಮಗುಂಟಾಗಿರುವಂಥ ನಷ್ಟವನ್ನು ಸರಿದೂಗಿಸೋಕ್ಕಾದರೂ ನಮಗೆ ಈ ಬಾರಿ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಎಷ್ಟು ಹೋಟೆಲ್ಗಳಿದೆ ಅವರೆಲ್ಲರೂ ಕೂಡ ಒಂದು ಸುತ್ತಿನ ಸಭೆಯನ್ನು ನಡೆಸಿ ಅವರ ಪ್ರತಿನಿಧಿಯಾಗಿ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಏನಿದೆ ಅವರು ಕೂಡ ಒಂದು ಮನವಿ ಪತ್ರವನ್ನು CMಗೆ ರವಾನಿಸೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲ ಒಂದು ಕಡೆಯಾದರೆ ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಒಂದು ಮಿಶ್ರ ರೀತಿಯಾಗಿರುವಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಯಾವ ರೀತಿಯಾಗಿ ಅವರು ಇದನ್ನು ನೋಡ್ತಾ ಇದ್ದಾರೆ. ಸರ್, ಈಗಾಗಲೇ ನೀವು ನೋಡಿದ್ದೀರಿ ಒಮೈಕ್ರಾನ್ ಹೆಚ್ಚಾಗ್ತಿದೆ, ನ್ಯೂ ಇಯರ್ ಸೆಲೆಬ್ರೇಷನ್ ಬೇಡ ಅಂತ ಹೋಟೆಲ್ಗಳಿಗೆ ಮಾತ್ರ 50% ಆಸನ ವ್ಯವಸ್ಥೆ ಮಾತ್ರ ಕೊಟ್ಟಿರುವಂಥದ್ದು. ಇದು ಚಿತ್ರಮಂದಿರಗಳಿಗೆ ಅಪ್ಲೈ ಆಗಲ್ಲ. ಅಲ್ಲ, ಇದು ಏನಾಗಿದೆ, ಫಿಲಮ್ಗೆ 100% ಕೊಟ್ಟಿದ್ದಾರೆ, ಹೋಟ್ಲು ಕಸ್ಟಮರು ಮತ್ತು ಹೋಟ್ಲು ಸ್ಟಾಫ್ಗಳಿಗೆ ತೊಂದರೆ ಆಗ್ತಾಯಿದೆ. ಏನೋ ಎಲ್ಲರಿಗೂ ಒಟ್ಟಿಗೆ ಮಾಡಬೇಕಾಯ್ತು, ಹೋಟ್ಲಿಗೆ ಪಾಪ ತೊಂದರೆ ಆಗುತ್ತೆ. ಆಮೇಲೆ ನೈಟ್ ಕರ್ಫ್ಯೂ ನನಗೇನೋ ಮಾಡೋದು ಇಷ್ಟ ಇಲ್ಲ ಅನಿಸುತ್ತೆ. ಮಾಮೂಲಿ ನಾರ್ಮಲಾಗಿ ಇದ್ಬಿಟ್ಟು ಏನಂತಾರೆ ಕಂಟ್ರೋಲ್ ಮಾಡಬೋದಾಯಿತು ಡಿಸ್ಟೆನ್ಸ್. ಇನ್ನು ಇಲ್ಲೊಂದು ಪ್ರಶ್ನೆ ಬರುವಂಥದ್ದು ಏನು ಅಂತಂದರೆ, ಕೊರೋನಾ ಹೋಟೆಲ್ಗಳಲ್ಲಿ ಮಾತ್ರ ಬರೋದಾ, ಚಿತ್ರಮಂದಿರಗಳಲ್ಲಿ ಬರೋದಿಲ್ವಾ? ಎಲ್ಲ ಕಡೆ ಬರುತ್ತೆ. ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿಬಿಟ್ಟು ನೀವು ಇಲ್ಲಿ 50 ಮಾಡಿ ಅಲ್ಲಿ 100 ಮಾಡಿ ಅದು ಯಾವುದು ಅರ್ಥ ಆಯ್ತಲ್ಲ, ಈ ಸರ್ಕಾರ ಯಾವ ಥರ ಮಾಡ್ತಾವ್ರೆ ಅಂತ. ಎಲ್ಲ ಒಂದೇ ಥರ ಮಾಡಬೇಕಾಯ್ತು, ಇಲ್ಲಿ 100% ಒಂದು ಕಡೆ ಮಾಡಿ, ಇಲ್ಲಾಂದರೆ 50% ಒಂದು ಕಡೆ ಮಾಡಿ. ಇಲ್ಲಿ ಹೋಟ್ಲು 50, ಚಿತ್ರಮಂದಿರ 100, ಅಲ್ಲಿ ಸ್ವಲ್ಪ ಎಲ್ಲ ರಾಜಕೀಯ ಮಿಕ್ಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಅಂದರೆ ಒಟ್ಟಾರೆಯಾಗಿ ಅವ್ರು ಹೇಳ್ತಾ ಇರುವಂಥದ್ದು ಕೇವಲ ಹೋಟೆಲ್ಗಳಿಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಒಂದು ಗೈಡ್ಲೈನ್ಸನ್ನು ಸರ್ಕಾರ ಬಿಡುಗಡೆಗೊಳಿಸಿದ್ದು ನಮಗೂ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಕೊರೋನಾ ಬರುವಂಥದ್ದು ಹೋಟೆಲ್ಗಳಲ್ಲಿ ಮಾತ್ರ ಚಿತ್ರಮಂದಿರಗಳಲ್ಲಿ ಬರಲ್ವಾ ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು ನವಿತಾ? ಎಸ್ ಸರ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಇನ್ನು ಯಾವ ರೀತಿಯಂತಹ ಪ್ರತಿಕ್ರಿಯೆಗಳು ಬೇರೆ ಬೇರೆ ಕಡೆಯಿಂದ ವ್ಯಕ್ತ ಆಗ್ತಾ ಇದೆ, ಯಾವ ರೀತಿಯಾಗಿ ಅರೇಂಜ್ಮೆಂಟ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ದಿವೇಶ್ ಹಾಗೆ ಮಂಜುನಾಥ್ ಚಂದ್ರ ಅವರ ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಸರ್ಕಾರದ ಆದೇಶದಂತೆ ನೈಟ್ ಕರ್ಫ್ಯೂ ಜಾರಿ ಆಗುತ್ತೆ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಜಾರಿಯಲ್ಲಿರಲಿದ್ದು, ಕರ್ಫ್ಯೂ ವೇಳೆ ಯಾರು ಹೊರಗಡೆ ಓಡಾಡುವಂತಿಲ್ಲ. ಎಲ್ಲಾ ಕಡೆ ನಾಕಾಬಂದಿ ಪೆಟ್ರೋಲಿಂಗ್ ಇರುತ್ತೆ. ಉಲ್ಲಂಘನೆ ಮಾಡಿದವರ ಮೇಲೆ NDMA Act ಮೇಲೆ ಕೇಸನ್ನ ದಾಖಲು ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರು.
ಸರ್ಕಾರದ ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ. ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ, ಅಂದರೆ ಯಾರು ಏರ್ಪೋರ್ಟು ರೈಲ್ವೆ ಸ್ಟೇಷನ್ನಲ್ಲಿ ಹೋಗ್ತಾರೆ ಇಲ್ಲಾಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ಉಳಿದೆಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಬಿಟ್ಟರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ. ಈ ವ್ಯವಸ್ಥೆ 7ನೇ ತಾರೀಖಿನವರೆಗೆ ಆದೇಶದಲ್ಲಿ ಇದೆ. ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮ್ಯಾಜಿಸ್ಟ್ರಿಯಲ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ. ಅಲ್ಲೂ ಜನರು ಇದನ್ನು ಅದು ಪಾಲಿಸಬೇಕು ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು ಮತ್ತು ಉಲ್ಲಂಘನೆ ಮಾಡಬಾರ್ದು. ಆ ಥರ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗತ್ತದೆ. ಯಾವ ಇದು ನಮ್ಮ ರೆಗ್ಯುಲರ್ ಪ್ರಕಾರ MDMA ಆ್ಯಕ್ಟಲ್ಲಿ ಕೇಸ್ ಆಗುತ್ತದೆ ಮತ್ತು IPSಲ್ಲಿ ಕೂಡ ಮ್ಯಾಜಿಸ್ಟ್ರಿಯಲ್ ಆರ್ಡರ್ದು ವಯೊಲೇಷನ್ 188 ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಆಗುತ್ತೆ. ಇಲ್ಲ ಪಾಸ್ ಯಾವುದು ಯಾರಿಗೆ ಇಶ್ಯೂ ಆಗಲ್ಲ. ಈಗ ನಿಮ್ಮ ಕೆಲಸದ್ದು ಆಗತ್ತೆ ಏನಿದೆ ಅದಕ್ಕೆ ನೀವೇ ತೋರಿಸ್ಕೋಬೇಕಾಗತ್ತದೆ. ರೈಲ್ವೆ ಸ್ಟೇಷನ್ ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅದಕ್ಕೆ ನಿಮ್ಮದು ಟಿಕೆಟ್ ಬುಕ್ಕಿಂಗ್ ಅದು ತೋರಿಸ್ಬೇಕು, ಇಲ್ಲಾಂದರೆ ನಿಮ್ಮ ಹಾಸ್ಪಿಟಲ್ ಹೋಗಬೇಕು, ಹಾಸ್ಪಿಟಲ್ಗೆ ಏನು ಅದು ಮೆಡಿಕಲ್ ಡಾಕ್ಯುಮೆಂಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಇದ್ದಾರೆ ಚರ್ಚ್ ಸ್ಟ್ರೀಟ್ ನಿಂದ. ಮಂಜುನಾಥ್ ಚಂದ್ರ, ಒಂದ್ ಕಡೆ ಈಗಾಗಲೇ ಬಾರ್ ಪಬ್ ಹಾಗೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಸಂಕಷ್ಟ ಆಗುತ್ತೆ ಅಂತೇಳಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ, ಇನ್ನೊಂದ್ ಕಡೆ ನಾಳೆಯಿಂದಲೇ ನೈಟ್ ಕರ್ಫ್ಯೂ ಆರಂಭ ಆಗುತ್ತೆ, ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಜನರಿಗೆ ಅರಿವು ಮೂಡಿಸುವಂತ ಪ್ರಯತ್ನ ಒಂದ್ ಕಡೆ, ಮತ್ತೊಂದ್ ಕಡೆಯಲ್ಲಿ ಈಗಾಗಲೇ ಅರೇಂಜ್ಮೆಂಟ್ಸ್ ಅನ್ನ ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಚರ್ಚ್ ಸ್ಟ್ರೀಟ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಕಲ್ಪನೆ ಇದೆ. ಯಾವ ರೀತಿ ಅಂತ ಸಿದ್ಧತೆಗಳು ನಡೀತಾ ಇದೆ? ನವಿತಾ ಜೈನ್, ನಿಜಕ್ಕೂ ಕೂಡ ಖಂಡಿತವಾಗ್ಲೂ ಏನೊಂದು ಆಸೆ ಇಟ್ಕೊಂಡು ಜನ ಇಲ್ಲಿ ಬರ್ತಾರೆ ನಾಳೆ ಅಥವಾ ನಾಳೆ ದಿನ ಹೇಳ್ತೀವಿ, ಅದು ನಿಜಕ್ಕೂ ಕೂಡ ನಿರಾಸೆ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಏನೊಂದು ಬಂದೋಬಸ್ತ್ ಇರೋದ್ರಿಂದ, ಜೊತೆಗೆ 10 ಗಂಟೆಗೆ ಕರ್ಫ್ಯೂ ಇರೋದ್ರಿಂದ ಯಾವುದೇ ರೀತಿಯ ಒಂದು ಡಿಸೈನ್ಗಳನ್ನ ಲೈಟಿನ ಡಿಸೈನ್ ಅನ್ನ ಏನು ಮಾಡಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರಿಗೇಡ್ ಅಸೋಸಿಯೇಷನ್ ಅವರು ಹೇಳೋ ಪ್ರಕಾರ, ಸುಹೇಲ್ ಅಂತ ಏನಿದ್ದಾರೆ ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ನ ವ್ಯಕ್ತಿ ಏನು ಹೇಳಿದ್ರೆ, ಅವ್ರು ಹೇಳೋ ಪ್ರಕಾರ ಯಾವುದೇ ರೀತಿಯ ಲೈಟ್ ಅರೇಂಜ್ಮೆಂಟ್ಸ್ ಅನ್ನ ನಾವು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ರೆಗ್ಯುಲರ್ ಆಗಿ ಯಾವ ರೀತಿ ಜನ ಬಂದು ಹೋಗ್ತಾರೋ ಆ ರೀತಿ ಬಂದು ಹೋಗ್ಬೋದು, ಅದರಲ್ಲೂ ಕೂಡ 9 ಗಂಟೆ ಒಳಗಡೆ ಬಂದು ಹೋದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಈಗ ನಾವು ಒಂದು ಖಾಸಗಿ ಪಬ್ಗಳು ತೆಗೆದಿವಿ, ಅಲ್ಲೂ ಕೂಡ ವಿಷಯಲ್ಸ್ ಅಲ್ಲಿ ನೋಡ್ಬೋದು ಜನ ಹೊರಗಡೆ ಮಾತ್ರ ಇದ್ದಾರೆ. ಆದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾತ್ರ ಇಲ್ಲಿ ಮಾಡಿದ್ರು, ಅಂದ್ರೆ ಒಂದು ಡಿಸೈನ್ ಅನ್ನ ಮಾಡಿದ್ರೆ ನ್ಯೂ ಇಯರ್ಗೂ ಕೂಡ ಹಾಗೆ ಇಟ್ಟಿದ್ರು. ಆದ್ರೆ ಪೊಲೀಸರು ಒಂದು ವ್ಯವಸ್ಥೆಗಳನ್ನ ಮಾಡ್ಲಿಲ್ಲ, ಅಂದ್ರೆ 9 ಗಂಟೆ 10 ಗಂಟೆಗೆ ಲಾಸ್ಟ್ ಅಂತ ಏನು ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಬಂದೋಬಸ್ತ್ ನ್ಯೂ ಇಯರ್ಗಳಿಗೆ ಏನ್ ಮಾಡ್ಕೊಂಡಿದ್ದ ಅದೆಲ್ಲವೂ ಕೂಡ ಹಾಗೆ ಉಳಿದೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನೊಂದು ಜನರು ಯಾರ್ಯಾರು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿದ್ರೆ ಅಂಥವ್ರಿಗೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ನಲ್ಲಿ ಆ್ಯಪ್ ಮೂಲಕ ಅವರನ್ನ ತೋರಿಸ್ಬೇಕು. ಜೊತೆಗೆ ಒಳಗಡೆ ಬಂದ್ರೆ 9 ಗಂಟೆ 9:30ಗೆ ಬಿಲ್ಲಿ ಕೌಂಟರ್ ಅನ್ನ ಕ್ಲೋಸ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ 10 ಗಂಟೆ ಆದ ನಂತರ ಪೊಲೀಸರು ಜನರು ಪಬ್ ಒಳಗಡೆ ಇರೋದು ಕಂಡದ್ರೆ ನಿಜಕ್ಕೂ ಕೂಡ ಪಬ್ಗಳನ್ನ ಕೂಡ ಸೀಸ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ನವಿತ, ಸದ್ಯಕ್ಕೆ ಈ ಏನೊಂದು ಬಲಭಾಗದಲ್ಲಿ ಒಂದು ಕಾಫಿ ಡೇ ಆಗಿರ್ಬೋದು ಅಥವಾ ರೋಸ್ಟಾ ಅಂತ ಏನ್ ಹೇಳ್ತೀವಿ ಖಾಸಗಿ ಪಬ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ CCTV ಕಣ್ಗಳನ್ನ ಮಾಡಿರ್ತಕ್ಕಂಥದ್ದು ಪೊಲೀಸರು. ಜೊತೆಗೆ ಒಳಗಡೆ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಪಬ್ಗ ಮಾಲೀಕರನ್ನ ಕರೆದು ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಕಂಪ್ಲೀಟ್ ಆಗಿ ಏನ್ ಕಸ್ಟಮರ್ಸ್ ರಾತ್ರಿ 7 ಗಂಟೆ 6 ಗಂಟೆಗೆ ಬಂದು 9 ಗಂಟೆಗೆ ಹೋಗುವವರೆಗೂ ಕೂಡ ಪಬ್ ವ್ಯವಸ್ಥಾಪಕರು ಅಥವಾ ಪಬ್ಗಳ ಮ್ಯಾನೇಜ್ಮೆಂಟ್ಗಳೇ ಹೊಣೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಇಲ್ಲಿ ಬಂದು ರೌಂಡ್ಸ್ ಗಳಲ್ಲಿ ಇರ್ತಾರೆ. ಯಾರು ಕೂಡ ಅಹಿತಕರ ಘಟನೆ ನಡೆದ ಖಂಡಿತವಾಗ್ಲೂ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲು ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಡೀಟೇಲ್ಸ್ಗೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆ ಯಾವ ರೀತಿ ಅಂತ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು PWD ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ. News 18 ಕನ್ನಡ. PWD ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. PWD ಈ ಎಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಹೆಚ್ಚಿತ್ತ KPSC ಇಲಾಖೆ, ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು.
ಸೊಸೈಟಿಯವರಿಗೆ ತುಂಬ ಥ್ಯಾಂಕ್ಸ್, ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯಗೆ ಯೋಚನೆ ಮಾಡ್ತಾ ಇದ್ರ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು ಎರಡನೇ ತೃತೀಯಲಿಂಗಿ. ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ. ಎರಡು ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 270,000 ರೂಪಾಯಿ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿಹೀನವಾಗಿ ಹೋಗಬಾರ್ದು. ಕೊನೆ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಇಂದ್ರನಗರ ದೂಪಮಳ್ಳಿಯಿಂದ ಮಾತಾಡ್ತಾ ಇರೋದು. ನಾವು ಅವ್ರಿಗೆ ಒಂದು 2500 ರೂಪಾಯಿ ಸಹಾಯ ಮಾಡಿದ್ವಿ ಸರ್. ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ ಎಲ್ಲೇ ಇದ್ರು ಸರ್. ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವು ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವ್ರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜ್ಯೋತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡಿಕೊಡ್ತೀನಿ. ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ. ನಿಮ್ಮ ಚಾನಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರಳಿದ ಹೂವು. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ. ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ. 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಬ್ಸೆಂಟ್ ಆಗ್ತಾರೆ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ ಸರ್ಕಾರ ಕೊಡಿಸ್ಬೇಕು. ಕೆಪಿಎಸ್ಸಿ ಡೈರೆಕ್ಷನ್ ನಾವು ಕೊಟ್ಟಿರ್ತೀವಿ. ಡಿಸೆಂಬರ್ 29ಕ್ಕೆ ಮರು ಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ನ್ಯೂಸ್ 18ಗೆ ತುಂಬಾ ಥ್ಯಾಂಕ್ಸ್. ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. ವೆಲ್ಕಮ್ ಬ್ಯಾಕ್. ನಾಳೆಯಿಂದ 10 ದಿನಗಳ ಕಾಲ ಸರ್ಕಾರ ನೈಟ್ ಕರ್ಫ್ಯೂವನ್ನ ವಿಧಿಸಿದೆ. 4 ದಿನ ಕಠಿಣ ಷರತ್ತುಗಳನ್ನ ಇಲ್ಲಿ ವಿಧಿಸಲಾಗಿದೆ. ನೈಟ್ ಕರ್ಫ್ಯೂ ಬಗ್ಗೆ ಮೈಸೂರು ಪೊಲೀಸ್ ಆಯುಕ್ತರು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೂಲ್ಸ್ ಜಾರಿ ಬಗ್ಗೆ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಇದು ಸಹ 10 ಗಂಟೆಗೆ ಕ್ಲೋಸ್ ಆಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಕನ್ಫ್ಯೂಷನ್ ಬೇಡ. ಎಲ್ಲ ರೀತಿಯ ವಹಿವಾಟುಗಳನ್ನು 10 ಗಂಟೆಗೆ ಬಂದ್ ಮಾಡಬೇಕಾಗ್ತದೆ. ಕೋವಿಡ್ ಸಮುಚಿತ ವರ್ತನೆಯೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಅವರವರು ಸೆಲೆಬ್ರೇಷನ್ ಮಾಡಿಕೊಳ್ಳಿಕ್ಕೆ ಅನುಮತಿ ನೀಡಲಾಗಿದೆ. ಆದರೆ ಯಾವುದೇ ರೀತಿಯ ಗುಂಪು ನೃತ್ಯಗಳು ಅಥವಾ ಡ್ಯಾನ್ಸ್ ಫ್ಲೋರ್ ಆಯೋಜನೆ ಮಾಡೋದು, DJ ಸೆಟ್ ಉಪಯೋಗಿಸಕ್ಕಂಥದ್ದು, ಇಂಥವಕ್ಕೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಜಾಗದಲ್ಲೂ ಸಹ ಅನುಮತಿ ಇಲ್ಲ. ಆ ಹೋಟೆಲ್ ಮುಂಭಾಗಗಳಲ್ಲಿ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಲಾನ್ ಮೈದಾನಗಳಲ್ಲಿ ಯಾವುದೇ ರೀತಿಯ ಪಾರ್ಟಿಗಳನ್ನು ಆಯೋಜಿಸುವಂಗಿಲ್ಲ, ಅದಕ್ಕೆ ಅನುಮತಿ ಇರೋದಿಲ್ಲ. ಅವರ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅದರ 50%. ಆದರೆ ಇದು ಸಹ 10 ಗಂಟೆಗೆ ಕ್ಲೋಸ್ ಆಗ್ತದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಿವೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿವೇಶ್, ಈಗ ಒಂದ್ ಕಡೆ ಇಡೀ ರಾಜ್ಯದಾದ್ಯಂತ ಈ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಸೊ ಮೈಸೂರಲ್ಲೂ ಕೂಡ ಈಗ ಒಂದಷ್ಟು ಉದ್ಯಮಿಗಳು ಈಗ ಆಲ್ರೆಡಿ ಆಕ್ರೇಷವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲೂ ಕೂಡ ಅಂತೇಳಿ ಬೇರೆ ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ದಾರಾ? ಒಂದು ರೀತಿಯಂತಹ ಬೇರೆಯಲ್ಲಿ ಈಗ ಒಂದಷ್ಟು ಹೆಚ್ಚಿನ ಸೀಟ್ಗಳನ್ನ ಬುಕ್ ಮಾಡುವಂತಹ ರೀತಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಅರೇಂಜ್ಮೆಂಟ್ಸ್. ಹಾಗೇನೆ ಸರ್, ಈಗಾಗಲೇ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಲ್ಲಿ?
ಹೌದು ರಮಿತಾ, ಏನಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಏನಿದೆ ಈಗಾಗಲೇ ಒಂದು ಮೈಸೂರು ಜಿಲ್ಲೆ ಅನ್ನೋದು ಒಂದು ಪ್ರವಾಸಿ ತಾಣಗಳಲ್ಲಿ ಒಂದು ಪ್ರಮುಖವಾದಂತದ್ದು. ಆದ್ರೆ ಈಗ ಪ್ರಸ್ತುತ ಒಂದು ಒಮಿಕ್ರಾನ್ ಭಯದಿಂದಾಗಿ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತಹ ಹೊಸ ರೂಲ್ಸ್ ಗಳಿಂದ ಈ ರೂಲ್ಸ್ ಗಳು ಎಲ್ಲೊಂದ್ ಕಡೆ ಮೈಸೂರಿಗೆ ಒಂದ್ ಕಡೆ ಮಾರಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಮೈಸೂರು ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಮೈಸೂರಿನಲ್ಲಿ ಒಂದು ಹೋಟೆಲ್ ಉದ್ಯಮ ಅನ್ನೋದು ಇರ್ಬೋದು ಅಥವಾ ಇತರ ಉದ್ಯಮಗಳಿಂದ ಇದು ಪ್ರವಾಸಿಗರಿಂದನೇ ಕೂಡ ಸಾಕಷ್ಟು ಒಂದು ಅವಲಂಬಿತವಾಗಿರುತ್ತದೆ. ಆದ್ರೆ ಪ್ರಸ್ತುತ ಈಗ ರಾಜ್ಯ ಸರ್ಕಾರ ನೀಡಿರುವಂತಹ ಒಂದು ಗೈಡ್ ಲೈನ್ಸ್ ಇದೆ, ಈ ಗೈಡ್ ಲೈನ್ಸ್ ಇಂದ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಒಂದು ರೀತಿಯ ತೊಂದರೆ ಆಗಿರುವಂತದ್ದು. ಈಗ ನಾನು ಕೂಡ ಮೈಸೂರಿನ ಒಂದು ಪ್ರಮುಖ ಹೋಟೆಲ್ ನಲ್ಲಿ ಇರುವಂತದ್ದು ಅಲ್ಲಿನ ಚಿತ್ರಣವನ್ನ ಕೂಡ ನಾನು ಮುಂದಾಗ್ತೀನಿ. ನೋಡ್ತಾ ಇರ್ಬೋದು ಮೈಸೂರಿನ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ಏನಂದ್ರೆ ನಾಳೆಯಿಂದ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತಹ ಹೊಸ ರೂಲ್ಸ್ ಏನಿದೆ ಆ ರೂಲ್ಸ್ ಸಂಪೂರ್ಣವಾಗಿ ಎಲ್ಲೊಂದ್ ಕಡೆ ಈ ಹೋಟೆಲ್ ಉದ್ಯಮ ಅನ್ನೋದಕ್ಕೆ ಸಂಪೂರ್ಣವಾಗಿ ಒಂದು ವ್ಯತಿರಿಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತಹ ಒಂದು ಈ ಒಂದು ಈ ರೂಲ್ಸ್ ನಿಂದಾಗಿ ಹೋಟೆಲ್ ಉದ್ಯಮ ಏನಿದೆ ಸಂಪೂರ್ಣವಾಗಿ ಒಂದ್ ಕಡೆ ಖಾಲಿ ಆಗಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ಈ ರೂಲ್ಸ್ ಗಳಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಒಂದ್ ಕಡೆ ಬರೆಯನ್ನಾಕಿರುವಂತದ್ದು, ಗಾಯದ ಮೇಲೆ ಬರೆಯನ್ನಾಕಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ನಾಳೆಯಿಂದ ಟಫ್ ರೂಲ್ಸ್ ಅನ್ನ ಒಂದು ಜಾರಿ ಮಾಡಿದ್ರು ಸಹ ಆ ರೂಲ್ಸ್ಗೆ ಎಲ್ಲೊಂದ್ ಕಡೆ ಎದುರುಕೊಂಡು ಮೈಸೂರಿನ ಜನತೆ ಹೋಟೆಲ್ ಉದ್ಯಮಗಳಿಂದ ಸಂಪೂರ್ಣವಾಗಿ ದೂರ ಉಳಿತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ನಾಳೆಯಿಂದ ಸುಮಾರು 10 ದಿನಗಳ ಕಾಲ ಹೋಟೆಲ್ ಉದ್ಯಮಗಳಿಗೆ, ಹೋಟೆಲ್ ಉದ್ಯಮ ಇರ್ಬೋದು ಇತರೆ ಒಂದು ಉದ್ಯಮಗಳಿಗೆ ಕಠಿಣ ರೂಲ್ಸ್ ಗಳನ್ನ ಈಗಾಗಲೇ ಒಂದು ಜಾರಿಗೆ ತಂದಿರುವಂತದ್ದು. ಇದರಿಂದಾಗಿ ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ಇನ್ನಿತರ ಉದ್ಯಮಗಳಿದೆ ಎಲ್ಲವೂ ಕೂಡ ಖಾಲಿ ಆಗಿರುವಂತದ್ದು. ನಾಳೆಯಿಂದ ರೂಲ್ಸ್ ಇದ್ರೂ ಸಹ ಇಂದಿನಿಂದನೇ ಈ ಹೋಟೆಲ್ ಉದ್ಯಮಕ್ಕೆ ಅದರದ್ದು ಬಿಸಿ ತಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಈಗಾಗಲೇ ಮೈಸೂರು ನಗರ ಪೊಲೀಸ್ ಆಯುಕ್ತರು ಕೂಡ ಈಗ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈಗಾಗಲೇ ಒಂದು ಈ ಪ್ರಸ್ತುತ ಒಂದು ವಾತಾವರಣದ ಅಂದ್ರೆ ರೂಲ್ಸ್ ನ ರಾಜ್ಯ ಸರ್ಕಾರ ನೀಡಿರುವಂತಹ ರೂಲ್ಸ್ ಏನಿದೆ ಆ ರೂಲ್ಸ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಯಾವ ರೀತಿಯಾದಂತಹ ಒಂದು ರೂಲ್ಸ್ ಗಳನ್ನ ಜಾರಿಯಲ್ಲಿರುತ್ತೆ ಅನ್ನೋದು ಕೂಡ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಏನಂದ್ರೆ ಸರ್ಕಾರದ ರೂಲ್ಸ್ ಗಳನ್ನ ಬ್ರೇಕ್ ಅನ್ನ ಮಾಡಿದ್ದೆ ಅದರಲ್ಲಿ ನಾವು ನೀವು ಹೋಟೆಲ್ ಮಾಲೀಕರಿರ್ಬೋದು ಅಥವಾ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂತಹ ಏನು ಸಾರ್ವಜನಿಕರು ಇಬ್ಬರ ಮೇಲೂ ಕೂಡ ನಾವು ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದು ಆದೇಶವನ್ನು ಮಾಡಿರುವಂತದ್ದು. ಈ ವಿಚಾರವನ್ನ ಮಾತಾಡ್ಲಿಕ್ಕೋಸ್ಕರ ಮಟ್ಟಿಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣ ಕೌಡರು ಕೂಡ ಇದ್ರೆ ಅವನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ರಾಜ್ಯ ಸರ್ಕಾರ ಈಗೇನೋ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ತಂದೆ, ಇದರಿಂದ ಹೋಟೆಲ್ ಉದ್ಯಮಕ್ಕೆ ಎಷ್ಟು ನಷ್ಟ ಆಗುತ್ತೆ? ಜೊತೆಗೆ ನಾಳೆಯಿಂದನೇ ಒಂದು ವರ್ಷದ ಕಡೆಯ ದಿನಗಳಲ್ಲಿ ಹೋಟೆಲ್ ಉದ್ಯಮ ಸಾಕಷ್ಟು ಒಂದು ವ್ಯವಹಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಿತ್ತು. ಆದ್ರೆ ಈ ಬಾರಿ ಯಾವ ರೀತಿ ಇದೆ ಸರ್? ಹೇಳಿ ಕೇಳಿ, ಮೈಸೂರು ಮತ್ತು ನಗರ ಜಿಲ್ಲೆ ಪ್ರವಾಸೋದ್ಯಮ ನಗರ, ಇದು ಪ್ರವಾಸಿಗರು ಯಥೇಚ್ಛವಾಗಿ ಬರುವಂಥ ನಗರ ಆಗಿರೋದ್ರಿಂದ ನಿನ್ನೆ ಮೊನ್ನೆ ವಿಪರೀತ ಪ್ರವಾಸಿಗರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಆದರೆ ಈ ಮಧ್ಯದಲ್ಲಿ ಏನಾಗಿದೆ, ನಾವು 50% ಮಾತ್ರ ಸೀಮಿತಗೊಳಿಸಿ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಒಂದು ವಾರದಿಂದ ಒಂದು ಆದೇಶ ಮಾಡಿದೆ ಸರ್ಕಾರ. ಆ ಆದೇಶನ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ, ಕಾರ್ಯರೂಪಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತವ್ರನ್ನ ನಾವು ಮನವಿ ಮಾಡಿದ್ವಿ. ಅದನ್ನು ಹೋಗ್ಬಿಟ್ಟು ಗಾಯದ ಮೇಲೆ ಬರೆಯ ಹಾಕಿದಾಗೆ ಈಗ ನಾಳೆಯಿಂದ ರಾತ್ರಿ ಕರ್ಫ್ಯೂ ಹಾಕಿದ್ದಾರೆ. ರಾತ್ರಿ ಕರ್ಫ್ಯೂಯಿಂದ ಏನಾಗುತ್ತೆ, ಈ ರಾತ್ರಿ ಹೊತ್ತು ರಾತ್ರಿ 10 ಗಂಟೆ ನಂತರ ಸಾಮಾನ್ಯವಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಬರೋ ಸಂದರ್ಭದಲ್ಲಿ December 20 January 10 ವರೆಗೂ ಹೊಸ ವರ್ಷಕ್ಕೆ ಭಾಗವಹಿಸೋರೆಲ್ಲ ಹೊಸ ವರ್ಷ ಮೂಡಲೇ ಬರ್ತಾರೆ. ಆ ವ್ಯಾಪಾರ ವಹಿವಾಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಕಡೆ ರಾತ್ರಿ 10 ಗಂಟೆಯಿಂದ ಮಧ್ಯ 1 ಗಂಟೆವರೆಗೂ ವ್ಯಾಪಾರ ಆಗೋದು. 2 ವರ್ಷದಿಂದ ವ್ಯಾಪಾರ ನಿಷ್ಕ್ರಿಯ ಆಗಿತ್ತು, ಈಗೇನು ವ್ಯಾಪಾರ ನಮ್ಮ ಹೋಟ್ಲ್ ಉದ್ಯಮ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ. ಯಥೇಚ್ಛವಾಗಿ ನಮ್ಮ ಮೈಸೂರು ಅರಮನೆ ಮುಂಭಾಗ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ, ಅಲ್ಲಿ ಬೇಕಾದಷ್ಟು ಜನ ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಬಸ್ಸುಗಳಲ್ಲಿ ಆ ನಿಯಮ ಇಲ್ಲ, ರೈಲುಗಳಲ್ಲಿ ಆ ನಿಯಮ ಇಲ್ಲ, ಮತ್ತು ಪ್ರವಾಸಿ ತಾಣಗಳಲ್ಲೂ ಕೂಡ KRS ಚಾಮುಂಡಿ ಬೆಟ್ಟ ಝೂ ಎಲ್ಲ ಕಡೆಯೂ ಕೂಡ ಯಥಾಸ್ಥಿತಿ ನಡೀತಾ ಇದೆ. ಈ ಮಾರ್ಗಸೂಚಿ ಏನಾಗಿದೆ, ಬರೀ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಮಾಡೋದ್ರಿಂದ ಪ್ರವಾಸಿಗರಿಗೆ ಒಂದು ರೀತಿ ಕಿರಿಕಿರಿ ಆಗುತ್ತೆ ಮತ್ತು ಭಯ ಹುಟ್ಟಿಸುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೆ ರಾಜ್ಯ ಸರ್ಕಾರ ಈ ಬಗ್ಗೆ ಮರುಚಿಂತನೆ ಮಾಡಿ ಪುನರ್ ಪರಿಶೀಲನೆ ಮಾಡಬೇಕು, ಈ ಮನ್ನ ಹೊಸ ಮಾರ್ಗಸೂಚಿಯನ್ನು ಇದನ್ನು ರದ್ದುಪಡಿಸಬೇಕು, ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಮೈಸೂರು ನಗರ ಜಿಲ್ಲಾ ಹೋಟ್ಲ್ ಮಾಲೀಕರ ಸಂಘ ಆಗ್ರಹಿಸುತ್ತೆ ಮತ್ತು ಸರ್ಕಾರವನ್ನು ಒತ್ತಾಯ. ಮತ್ತೊಂದು ಕಡೆ ನಾವು ಗಮನಿಸಬೇಕು ಸರ್, ಏನಂದ್ರೆ ಪ್ರತಿ ವರ್ಷ ಒಂದು ಹೋಟೆಲ್ ಏನಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮ ಸಾಕಷ್ಟು ರೀತಿಯ ಪ್ರಿಪರೇಷನ್ ಮಾಡ್ಕೊಂಡಿರುತ್ತೆ. ಆದ್ರೆ ಈ ಬಾರಿ ಪ್ರಿಪರೇಷನ್ ಏನು ಮಾಡ್ಕೊಂಡಿದ್ರ, ಈಗ ಹೇಗಿದೆ ಸರ್ ಪ್ರಿಪರೇಷನ್ನು? ಎಲ್ಲ ಕೆಲವು ಹೋಟ್ಲುಗಳಲ್ಲಿ ದೊಡ್ಡ ಹೋಟ್ಲಲ್ಲೆಲ್ಲ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಮಾರ್ಗಸೂಚಿ ಮಾಡ್ತೀವಿ ಅಂತ ಹೇಳಕ್ಕೆ ಪ್ರಾರಂಭ ಮಾಡಿ ಸುಮಾರು ಒಂದು ತಿಂಗಳಾಯಿತು. ಒಂದು ತಿಂಗಳಿಂದ ಹೊಸ ಮಾರ್ಗಸೂಚಿ ಮಾಡಿದ್ರಿಂದ ಇನ್ನೇನು ಮಾರ್ಗಸೂಚಿ ಮಾಡೋದಿಲ್ಲ, ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದ್ದಿದ್ದರಿಂದ ಯಾರು ಕೂಡ ಅಷ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ.
ಇದಿಷ್ಟು ಒಂದು ಮೈಸೂರಿನ ಒಂದು ಹೋಟೆಲ್ ಮಾಲೀಕರ ಒಂದು ಮಾತಾಗಿರುವಂತದ್ದು ಏನಂದ್ರೆ ನಾವು ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ವಿ, ಆದ್ರೆ ರಾಜ್ಯ ಸರ್ಕಾರ ನಮಗೆ ಹೋಟೆಲ್ ಮಾಲೀಕರ ಮೇಲೆ ಹೋಟೆಲ್ ಉದ್ಯಮದ ಮೇಲೆ ಗಾಯದ ಮೇಲೆ ಬರೆಯ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಅವರ ಮಾತಾಗಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ದಿವೇಶ್ ಡೀಟೇಲ್ಸ್ಗೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ಗಿಂತ ಮುಂಚೆ ನಾವು ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆಗಳನ್ನ ಕೇಳ್ತೀವಿ. ಆಯಾ ಸಂದರ್ಭಕ್ಕೆ ತಕ್ಕಪಟ್ಟಂತೆ ಆ ಪ್ರಶ್ನೆಗಳಿರುತ್ತೆ. ಇವತ್ತಿನ ಪ್ರಶ್ನೆ ಹೀಗಿತ್ತು, 10 ದಿನ ನೈಟ್ ಕರ್ಫ್ಯೂ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದು. ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸುನೀಲ್ ಅನ್ನುವರು. ನಾವು ಇದನ್ನ ವೆಲ್ಕಮ್ ಮಾಡ್ತೀವಿ, ಆದ್ರೆ ಉದ್ಯಮಿಗಳಿಗೆ ಇದರಿಂದ ಸಮಸ್ಯೆ ಆಗೋದಂತೂ ಖಂಡಿತ ಅನ್ನುವಂತ ಉತ್ತರವನ್ನ ಸುನೀಲ್ ಅವರು ನೀಡಿದ್ದಾರೆ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನು, ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ. ನ್ಯೂಸ್ 18 ಕನ್ನಡ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. ಪಿಡಬ್ಲ್ಯೂಡಿ ಈ ಇಂಜಿನಿಯರಿಂಗ್ ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳ ಭವಿಷ್ಯ ಆತಂಕಕ್ಕೆ ದೂಡಿದೆ. ವರದಿಯಿಂದ ಹೆಚ್ಚಿದ್ದ ಕೆಪಿಎಸ್ಸಿ ಇಲಾಖೆ ಪರೀಕ್ಷೆಗೆ ಬದಲಿ ವ್ಯವಸ್ಥೆ ಭರವಸೆ. ಟ್ರೈನ್ ಮಿಸ್ ಆಗಿನೇ ಯಾರ್ಯಾರು ಫಸ್ಟ್ ಎಕ್ಸಾಮ್ ಮಿಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಸೆಕೆಂಡ್ ಪೇಪರ್ ಅನ್ನ ಅಟೆಂಡ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಈಗಾಗಲೇ ಬಂದಿದೆ. ನ್ಯೂಸ್ 18 ಸಮಯ ಪ್ರಜ್ಞೆಗೆ ಧನ್ಯವಾದ ತಿಳಿಸಿದ ಪರೀಕ್ಷಾರ್ಥಿಗಳು. ಅವರಿಗೆ ತುಂಬಾ ಥ್ಯಾಂಕ್ಸ್, ನೀವೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದೆ ಯೋಚನೆ ಮಾಡ್ತಾ ಇದ್ರಾ. ಇದು ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಪದ್ಮ ಇತಿಹಾಸದಲ್ಲಿ ನೀವು ಎರಡನೇ ತೃತೀಯಲಿಂಗಿ. ಮಂಜಮ್ಮ ಜ್ಯೋತಿಯವರು ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದ್ದಾರೆ. ಎರಡು ಹೊತ್ತು ಊಟ ಅದೆಲ್ಲ ಓಕೆ, ಒಂದು ಸೂರು ಎಲ್ಲ ನೀಟಾಗಿದೆಯಾ? 270,000 ರೂಪಾಯಿ ಯಾವ ಮನೆ ಆಗುತ್ತೆ? ಆ ಬಿಲ್ಗಳು ಸರಿಗಾಗಲಿಲ್ಲ. ಕೊನೆಗಾಲದಲ್ಲಿ ಆರಾಮಿಲ್ಲದ್ರೆ ಯಾರು ನೋಡೋದಿಲ್ಲ. ಎಲ್ಲೋ ಬೀದಿ ಹೆನವಾಗಿ ಹೋಗಬಾರ್ದು. ಕೊನೆ ದಿನಗಳನ್ನು ಆ ಮನೆಯಲ್ಲಿ ಕಳೆಯುವಂಥ ಒಂದು ವ್ಯವಸ್ಥೆ ಆಗಬೇಕು. ನ್ಯೂಸ್ 18 ಕನ್ನಡ ಹಾಗೂ ಈ ಕಾರ್ಯಕ್ರಮದ ಮೂಲಕ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ. ಜೋಗತಿ ಮಂಜಮ್ಮ ನೆರವಿಗೆ ಸಹೃದಯಿ ಕನ್ನಡಿಗರು. ಪದ್ಮಶ್ರೀ ಪುರಸ್ಕೃತಿಗೆ ನೆರವಿನ ಮಹಾಪೂರ. ಇಂದ್ರನಗರ ದೂಪಮಳ್ಳಿಯಿಂದ ಮಾತಾಡ್ತಾ ಇರೋದು. ನಾವು ಅವ್ರಿಗೆ ಒಂದು 25,000 ರೂಪಾಯಿ ಸಹಾಯ ಮಾಡಿದ್ದೆ. ಮನೇದು ಏನಾದ್ರು ಪೇಂಟಿಂಗ್ ಇದ್ರೆ ಹೇಳಿ ಸರ್, ಖಂಡಿತ ನಾನು ಹೋಗಿ ಮಾಡ್ಕೊಡ್ತೀನಿ ಎಲ್ಲೇ ಇದ್ರು ಸರ್. ಸಂಘಟನೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯ ನೆರವನ್ನು ನಾನು ಕೊಡ್ತೀನಿ. ನ್ಯೂಸ್ 18 ಕನ್ನಡದ ಸಮಾಜಮುಖಿ ಕಾರ್ಯಕ್ಕೆ ಅಭೂತಪೂರ್ವ ಸ್ಪಂದನೆ. ನಿಜಕ್ಕೂ ತಾವು ಒಂದು ಒಳ್ಳೆ ಕಾರ್ಯಕ್ರಮ ತಾವು ಮಾಡಿದ್ರೆ ನಾನು ಕೃತಜ್ಞತೆ ಸಲ್ಲಿಸುತ್ತೆ ಸರ್. ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ 18 ಅಭಿಯಾನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ತರ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಕೈ ಜೋಡಿಸ್ತಾರೆ. ನನ್ನ ಕಡೆಯಿಂದ ಇಂಡಿವಿಜುವಲ್ ಆಗಿ 51,000 ಅವ್ರ ಖಾತೆಗೆ ಹಾಕ್ತೀನಿ ಸರ್. ನಿಜವಾಗ್ಲೂ ಕೂಡ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ಅವ್ರಿಗೆ ಒಂದು 25,000 ರೂಪಾಯಿನ ಸಾಯಿ ಗೋಲ್ಡ್ ಪ್ಯಾಲೆಸ್ ವತಿಯಿಂದ ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅರ್ಧಕ್ಕೆ ನಿಂತ ಮನೆ ಪೂರ್ತಿಗೊಳಿಸಲು ಹರಿದು ಬಂದ ಧನ ಸಹಾಯ. ನ್ಯೂಸ್ 18 ಕನ್ನಡದ ವರದಿಯನ್ನ ಆಲಿಸಿ ನೆರವಿಗೆ ಬಂದಿದ್ದಾರೆ ಸಚಿವರು. ಜ್ಯೋತಿ ಮಂಜಮ್ಮ ಅವರಿಗೆ ಸರ್ಕಾರ ಜಮೀನನ್ನ ಮಂಜೂರು ಮಾಡ್ಕೊಡ್ತೀನಿ, ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಡ್ತೀನಿ. ನೀವು ದೊಡ್ಡ ಕೆಲಸ ಮಾಡಿದ್ರಿ, ನಿಮ್ಮ ಚಾನೆಲ್ಗೆ ಕೋಟಿ ಕೋಟಿ ನಮನಗಳು. ಬೆಂಕಿಯಲ್ಲಿ ಅರುಳಿದ ಹೂ. ನ್ಯೂಸ್ 18 ಕನ್ನಡ ಸೂಪರ್ ಇಂಪ್ಯಾಕ್ಟ್. ಧನ್ಯವಾದ ಕರ್ನಾಟಕ. ಪರೀಕ್ಷಾರ್ಥಿಗಳಿದ್ದ ರೈಲು ವಿಳಂಬ, 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಭವಿಷ್ಯವೇ ಡೋಲಾಯಮಾನ. ಪರೀಕ್ಷಾರ್ಥಿಗಳ ಪರ ನಿಂತಿದ್ದು ನಿಮ್ಮ ನ್ಯೂಸ್ 18 ಮಾತ್ರ. ನಮ್ಮ ವರದಿ ಬಳಿಕ ಅಧಿವೇಶನದಲ್ಲಿ ಚರ್ಚೆ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು, ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಇವತ್ತು ಮಧ್ಯಾಹ್ನದವರೆಗೆ ಯಾರ್ಯಾರು ಆಕ್ಸಿಡೆಂಟ್ ಆಗ್ತಾರೋ ಅವ್ರಿಗೆಲ್ಲ ಇನ್ನೊಂದು ಅವಕಾಶನ
ಸರ್ಕಾರ ಕೊಡಿಸಬೇಕು, ಕೆಪಿಸಿ ಡೈರೆಕ್ಷನ್ ನಾವು ಕೊಟ್ಟಿದ್ದೇವೆ. ಡಿಸೆಂಬರ್ 29ಕ್ಕೆ ಮರುಪರೀಕ್ಷೆ. ನ್ಯೂಸ್ 18ಗೆ ವಿದ್ಯಾರ್ಥಿಗಳ ಧನ್ಯವಾದ. ನ್ಯೂಸ್ 18 ಅವರಿಗೆ ತುಂಬಾ ಥ್ಯಾಂಕ್ಸ್. ಅಸಹಾಯಕರ ಆಶಾ ಕಿರಣ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸಾವಿರಾರು ಆಕಾಂಕ್ಷಿಗಳ ಕನಸಿಗೆ ತಣ್ಣೀರು ಎರಚಿದ ರೈಲು ವಿಳಂಬ. ಕೈ ತಪ್ಪಿ ಹೋಯಿತು ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ. 5 ಅವರ್ ಡಿಲೇ ಮಾಡ್ಬಿಟ್ರೆ ಟ್ರೈನ್. ಇಷ್ಟು ಜನ ಎಕ್ಸಾಮ್ ಬರೆಯೋರು ಇದಾರಲ್ಲ, ಇವ್ರ ಭವಿಷ್ಯ ಏನಾಗ್ಬೇಕು? ಈ ಸಲ 600-700 ಕಿಲೋಮೀಟರ್ ದೂರದಿಂದ ಕಲಬುರಗಿಗೆ ಎಕ್ಸಾಮ್ ಗೆ ಯಾಕೆ ಹಾಕಿದ್ದಾರೆ? ಆದ್ರೆ ಪರೀಕ್ಷೆ ವಂಚಿತರ ಕೈ ಬಿಡ್ಲಿಲ್ಲ. ನ್ಯೂಸ್ 18 ಕನ್ನಡ. ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆ ಇದೆ ಇವತ್ತು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ 5 ಗಂಟೆ ವಿಳಂಬ. ಪರೀಕ್ಷೆ ಕೈ ತಪ್ಪಿದ ಬಗ್ಗೆ ರೈಲ್ವೆ ನಿಲ್ದಾಣದಿಂದಲೇ ಲೈವ್ ವರದಿ. ಬ್ರೇಕ್ ಆದ್ಮೇಲೆ ಮತ್ತೆ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾಳೆಯಿಂದ 10 ದಿನಗಳ ಕಾಲ ರಾಜ್ಯ ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ವಿಧಿಸಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಅನ್ನು ವಿಧಿಸಲಾಗಿದೆ. ಪ್ರಮುಖವಾಗಿ 4 ದಿನಗಳ ಕಾಲ ಬಹಳ ಸ್ಟ್ರಿಕ್ಟ್ ಆಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಗದ ಹಾಗೆ ಕಠಿಣ ಕ್ರಮಗಳನ್ನು ಇಲ್ಲಿ ವಿಧಿಸಲಾಗಿದೆ. ಪ್ರಮುಖವಾಗಿ ಎಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ NDMA ಆಕ್ಟ್ ಅಡಿಯಲ್ಲೂ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 28ರಿಂದ ಈ ಒಂದು ನೈಟ್ ಕರ್ಫ್ಯೂ ಜಾರಿಗೆ ಬರುತ್ತೆ. ಅಂದರೆ ನಾಳೆ ರಾತ್ರಿ 10 ಗಂಟೆಯಿಂದಲೇ ನೈಟ್ ಕರ್ಫ್ಯೂ ಜಾರಿಗೆ ಬರಲಿದೆ. ಆದರೆ ಈಗ ಒಂದಷ್ಟು ಪಬ್ ಆಗಿರ್ಬೋದು, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಂದ್ರೆ 50% ಜನರಿಗೆ, ಆಕ್ಯುಪೆನ್ಸಿಗೆ ಮಾತ್ರ ಈ ಹೋಟೆಲ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಪಬ್ ಮಾಲೀಕರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿರುವಂತದ್ದು ಹೋಟೆಲ್ಗಳು ಉದ್ಯಮಗಳಿಗೆ ಅಂತ ಹೇಳಿ. ಇದಕ್ಕಾಗಿ ಈಗ ಎಲ್ಲಾ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬೇರೆ ಎಲ್ಲೋ ಇಲ್ಲದಂತಹ ಈ ಒಂದು ಷರತ್ತುಗಳನ್ನ ನಮ್ಮ ಉದ್ಯಮದ ಮೇಲೆ ಮಾತ್ರ ಯಾಕೆ ಹಾಕ್ತಾ ಇದ್ದೀರಿ? ಇಲ್ಲಿ ಮಾತ್ರ ಈ ರೀತಿಯಾದಂತಹ ಕೊರೋನಾ ಹೆಚ್ಚುತ್ತಾ ಇರೋದಾ? ಬೇರೆ ಬೇರೆ ಕಡೆಯಲ್ಲೂ ಕೂಡ ಈ ರೀತಿಯಾಗಿ ನೀವು ಮಾಡಬಹುದಾಗಿತ್ತಲ್ಲ, ನಮ್ಮ ಮೇಲೆ ಮಾತ್ರ ಬರೆ ಇಳುವಂತಹ ಪ್ರಯತ್ನ ಯಾಕೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ಇನ್ನೊಂದಷ್ಟು ಮಾರ್ಗಸೂಚಿಯನ್ನು ಕೂಡ ನೀಡಿದೆ. ಯಾವುದೇ ಸಭೆ ಸಮಾರಂಭಗಳನ್ನ ಮಾಡುವಂತಿಲ್ಲ. ಒಂದು ವೇಳೆ ಬಹಿರಂಗವಾಗಿ ಸಭೆ ಸಮಾರಂಭಗಳನ್ನ ಮಾಡಿದ್ರೂ ಕೂಡ ಅಲ್ಲಿ 300 ಜನರಿಗೆ ಹೆಚ್ಚಿನ ಜನರು ಪಾಲ್ಗೊಳ್ಳುವ ಹಾಗೆ ಇಲ್ಲ. ಯಾವುದೇ ರೀತಿಯಂತಹ ಆಚರಣೆಗಳಿಲ್ಲ, ಹೊಸ ವರ್ಷ ಆಚರಣೆ ಯಾವುದೇ ಕಾರಣಕ್ಕೂ ಮಾಡುವ ಹಾಗೆ ಇಲ್ಲ. ರಾತ್ರಿ 10 ಗಂಟೆ ಒಳಗಡೆ ನೀವು ಮನೆ ಒಳಗಡೆ ಇರಬೇಕು ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾರೂ ಕೂಡ ಮನೆಯಿಂದ ಹೊರಗೆ ಬರಬಾರ್ದು ರಾತ್ರಿ 10 ಗಂಟೆ ಮೇಲೆ. ಒಂದು ವೇಳೆ ಯಾರಿಗೆ ಅವಕಾಶ ಇದೆ, ತುರ್ತು ಕೆಲಸಗಳು ಇದೆ, ಅಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಅವರು ಆಗಿರಬಹುದು, ಅಥವಾ ಯಾರಾದ್ರೂ ಫ್ಲೈಟ್ಗೆ ಹೋಗುವಂತವರಾಗಿರಬಹುದು, ಅಥವಾ ನೈಟ್ ಶಿಫ್ಟ್ ಇರುವಂತವರು ಆಗಿರಬಹುದು, ಈ ತರದವರಿಗೆ ಮಾತ್ರ ಹೋಗೋದಿಕ್ಕೆ ಅವಕಾಶ ಇದೆ. ಐಡಿ ಕಾರ್ಡ್ ಗಳನ್ನ ಹಿಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ಮಾಡುವ ಹಾಗಿಲ್ಲ, ಜನ ಗುಂಪು ಗುಂಪಾಗಿ ಸೇರುವ ಹಾಗಿಲ್ಲ. ಒಂದು ವೇಳೆ ಗುಂಪು ಗುಂಪಾಗಿ 5 ಜನಕ್ಕಿಂತ ಹೆಚ್ಚಿನ ಜನ ಗುಂಪು ಗುಂಪಾಗಿ ಸೇರಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿ ಸರ್ಕಾರ ಆಲ್ರೆಡಿ ಈಗಾಗಲೇ ಆದೇಶವನ್ನ ಹೊರಡಿಸಿದೆ. ಇದು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅನ್ನೋದನ್ನ ಸರ್ಕಾರ ಆಲ್ರೆಡಿ ಹೇಳಿದೆ. ಜನರಿಗೆ ಇದನ್ನ ಮರವರಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ 50% ಸೀಟ್ ಆಕ್ಯುಪೆನ್ಸಿಗೆ ಈಗ ಅವಕಾಶವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೆಚ್ಚಿನ ಜನ ಗುಂಪುಗೂಡುತ್ತಾರೆ, ಬರ್ತಾರೆ, ಹೊರಗಡೆ ಬರ್ತಾರೆ ಅನ್ನುವ ಕಾರಣಕ್ಕಾಗಿ ಇವೆಲ್ಲವನ್ನ ಕೂಡ ಸರ್ಕಾರ ಈಗ ಮಾಡಿರುವಂತದ್ದು. ಆ ನಂತರ ನಾವು ಗಮನಿಸೋದಿದ್ರೆ ಉಳಿದಂತೆ ಯಾವುದೇ ರೀತಿಯಂತಹ ಷರತ್ತುಗಳು ಇರೋದಿಲ್ಲ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ಮದ್ಯ ಮಾರಾಟ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜ್ ಹೆಗಡೆ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗೋವಿಂದರಾಜ್ ಹೆಗಡೆ ಅವರೇ, ಈಗ ಅನೇಕ ಬಾರಿಗಳಲ್ಲಿ ನಾವು ಗಮನಿಸಿದ್ವಿ, ಲಾಕ್ಡೌನ್ ಆಗಿರ್ಬೋದು ಅಥವಾ ನೈಟ್ ಕರ್ಫ್ಯೂಗಳು ವಿಚಾರ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಈಗ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಪ್ರಯತ್ನಗಳು ಆಗತ್ತೆ ಎಲ್ಲರ ಹಿತದೃಷ್ಟಿಯಿಂದ ಅಂತ ಹೇಳಿ. ಬಟ್ ಈಗ ಯಾವ ರೀತಿಯಾದಂತಹ ಒಂದು ರೀತಿಯಲ್ಲಿ ನಿಮ್ಮ ಮೇಲೇನೆ ಈ ರೀತಿಯ ಪ್ರಯೋಗಗಳು ಆಗತ್ತೆ ಅಂತ ಅನ್ಸುತ್ತಾ, ಅಥವಾ ನಾವು ಹೆಲ್ತ್ ವೈಸ್ ಅಟ್ಲೀಸ್ಟ್ ನಾವು ಅದನ್ನ ಸ್ವೀಕರಿಸಬೇಕು ಅಂತ ಅನ್ಸುತ್ತಾ? ಅಂದ್ರೆ ಈಗ ಮದ್ಯ ಮಾರಾಟ ಆಗಿರ್ಬೋದು ಅಥವಾ ಬಾರ್ ಪಬ್ ಕ್ಲಬ್ ಆಗಿರ್ಬೋದು, ಹೋಟೆಲ್ಗಳಿಗೆ 50% ಆಕ್ಯುಪೆನ್ಸಿ ಇರುವಂತದ್ದು 10 ಗಂಟೆಯಿಂದ 5 ಗಂಟೆವರೆಗೆ ಮಾತ್ರ ಅವಕಾಶ ಕೊಟ್ಟಿದೆ. ನಾಳೆಯಿಂದ ನೈಟ್ ಕರ್ಫ್ಯೂ ಇದೆ.
ಸೊ ಪ್ರತಿ ಬಾರಿ ಕೂಡ ಈ ತರ ಆಗ್ತಾ ಇದೆ ಅನ್ನೋದನ್ನ ಒಂದಷ್ಟು ಮಾಲೀಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನ್ ಇದಕ್ಕೆ? ನೀವು ಅದನ್ನ ಅಕ್ಸೆಪ್ಟ್ ಮಾಡಿದಿರ ಅಂದ್ರೆ ಸ್ವಾಗತ ಮಾಡ್ತೀರಾ, ವೆಲ್ಕಮ್ ಮಾಡ್ತೀರಾ, ಹೇಗೆ? ಯಾವ್ದು ಸರ್ಕಾರದ ಆದೇಶ? ಸರ್ಕಾರದ ಆದೇಶವನ್ನ ಯಾವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ನಾವು ಸ್ವಾಗತ ಮಾಡ್ಲಿ ಮೇಡಮ್? ಇದು ನಿಮ್ಮ ಅಭಿಪ್ರಾಯ ಹೇಳಿ. ಅಲ್ಲ, ಅಭಿಪ್ರಾಯ ಅಂತ ಹೇಳಿದ್ರೆ 2 ವರ್ಷದಿಂದ ನಾವು ಈ ಉದ್ಯಮದಲ್ಲಿ ತುಂಬಾ ಸೋತೋಗಿದ್ದೇವೆ. ಯಾವ್ದು ಈ ಕೋವಿಡ್ ಇಂದ ಈ ರಾಜ್ಯದಲ್ಲಿ ಇರುವಂತ ಈ ಮದ್ಯ ಮಾರಾಟಗಾರರ ವಲಯದ ಒಂದು 5,000-5,500 ಲೈಸೆನ್ಸಿ ಅವರು ಯಾರು ಲೈಸೆನ್ಸ್ ಅನ್ನ ಯಾವ್ದು ರೆಸ್ಟೋರೆಂಟ್ ಗಳನ್ನ ಹೊಂದಿದ್ದಾರೆ ನೋಡಿ, ಅವರು ಸಂಪೂರ್ಣವಾಗಿ ಸತೋಗಿದ್ದಾರೆ. ಕಳೆದ ನವೆಂಬರ್ ನಿಂದ ಸ್ವಲ್ಪ ಏನೋ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ ವ್ಯವಹಾರದಲ್ಲಿ. ಹೊಸ ವರ್ಷಕ್ಕೆ ತುಂಬಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಈ ನಗರ ಪ್ರದೇಶದ ಎಲ್ಲಾ ರೆಸ್ಟೋರೆಂಟ್ ನವರು. ಅದು ನಾನ್ ವೆಜ್ ರೆಸ್ಟೋರೆಂಟ್ ಇರ್ಬೋದು, ವೆಜಿಟೇರಿಯನ್ ಇರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಎಲ್ಲರೂ ಸ್ವಲ್ಪ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಈ ಸಡನ್ ಆಗಿ ನಾವಿದು ಈ ಕ್ಲೋಸರ್ ಅಂತ ಹೇಳಿದ್ರೆ ಇದಕ್ಕೆ ಏನಂತ ಹೇಳಿ ನಾವು? ಒಂದು ಕರುಣೆ ಅನ್ನುವಂತದ್ದು ಬೇಕಲ್ಲ ಈ ಟ್ಯಾಕ್ಸ್ ಪೇಯರ್ಸ್ ಗೆ. ಸರ್ಕಾರ ಹೇಳುತ್ತೆ ನಾವು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ, ಗುಂಪು ಕೂಡ್ತಾರೆ ಜನ ಇಲ್ಲಲ್ಲೇ ಬಂದು ಅಂತ ಹೇಳಿ. ಖಾಲಿ ಬಾರ್ ಅಂಡ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಗಳಲ್ಲಿ ಮಾತ್ರ ಜನ ಗುಂಪು ಕೊಡೋದಾ? ಬೇರೆಲ್ಲೂ ಗುಂಪು ಕೊಡಲ್ಲ ಜನಗಳು. ಥಿಯೇಟರ್ ಗಳಲ್ಲಿ ಏನ್ ಮಾಡ್ತಾರೆ? ಈ ರಾಜಕೀಯ ಕಾರ್ಯಕ್ರಮಗಳು. ಮೇಡಮ್, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಹಲೋ, ಹೇಳಿ ಹೇಳಿ. 7ನೇ ತಾರೀಕಿನವರೆಗೆ ಯಾವ್ದಾದ್ರು ಚುನಾವಣೆ ಇದ್ದಿದ್ರೆ ಈ ಕರ್ಫ್ಯೂ ಬರ್ತಾ ಇತ್ತಾ? ನೀವ್ ಹೇಳಿ ನನಗೆ. ಈಗ ಸರ್, ಈಗ ಒಂದ್ ಕಡೆ ಸರ್ಕಾರ ಮಾಡಿದ್ರೆ ನಾವು ಅದನ್ನ ನಾವೀಗ ಒಪ್ಕೊಳ್ಳೇಬೇಕು, ಬಟ್ ನಿಮ್ಮ ಪ್ರಕಾರ ಈಗ ಬೇರೆ ಏನಾದ್ರೂ ಆಪ್ಷನ್ಸ್ ಅನ್ನ ಹುಡುಕ್ತಾ ಇದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು. 50% ಪರ್ಯಾಯ ವ್ಯವಸ್ಥೆ ನಾನು ನಿನ್ನೆ ಹೇಳಿದ್ದೆ, ಎಲ್ಲಾ ಚಾನೆಲ್ ಅವರು ನಮ್ಮ ಒಂದು ಸ್ಪಷ್ಟೀಕರಣವನ್ನು ತೆಗೆದುಕೊಂಡಿದ್ರು. ಅಟ್ಲೀಸ್ಟ್ ನಮಗೆ 31st or 1st ಒಂದು ಫುಲ್ ಟೈಮ್ ಲೈಸೆನ್ಸ್ ಕಂಡೀಷನ್ ಪ್ರಕಾರ ಏನಿದೆ ಆ ಪ್ರಕಾರ ನಮ್ಗೆ ಕೊಡಿ. ಅದು ವೆಜ್ ರೆಸ್ಟೋರೆಂಟ್ ಇರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಅಥವಾ ಯಾವ್ದೇ ಸ್ಟಾರ್ ಹೋಟೆಲ್ ಗಳಿರ್ಬೋದು, ಎಲ್ರಿಗೂ ಒಂದು ಪಬ್ ಗಳಿಗೆ ಎಲ್ಲರಿಗೂ ಒಂದು 2 ಡೇಸ್ ಆದ್ರೂ ಕೊನೆಯ ಪಕ್ಷ ಒಂದು ಹೊಸ ವರ್ಷವನ್ನ ಇದು ಮಾಡ್ಲಿಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಡಿ. ಓಕೆ, ನಾನು ಮಾತಾಡಿಸ್ತೀನಿ ಗೋವಿಂದರಾಜ್ ಹೆಗಡೆ ಅವರೇ, ಹಾಗೆ ಲೈನ್ ಅಲ್ಲಿ ಇರಿ. ನಮ್ ಜೊತೆ ಮಾತನಾಡೋದಕ್ಕೆ ಈಗ ಹೋಟೆಲ್ ಮಾಲೀಕರಾಗಿರುವಂತಹ ಜಯರಾಮ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯರಾಮ್ ಶೆಟ್ಟಿ ಅವರೇ, ನಮಸ್ತೆ. ಓಕೆ, ಅವರ ಫೋನ್ ಸಂಪರ್ಕ ಕಟ್ ಆಗಿದೆ. ನಾನು ಮತ್ತೆ ಗೋವಿಂದರಾಜ್ ಹೆಗಡೆ ಅವ್ರ ಜೊತೆ ಮಾತನಾಡ್ತೀನಿ. ಗೋವಿಂದರಾಜ್ ಹೆಗಡೆ ಅವರು ಹೇಳಿದ್ರೆ ನೀವೀಗ ಒಂದು ಅಟ್ಲೀಸ್ಟ್ 2 ಡೇಸ್ ಆದ್ರೂ ನಮ್ಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ಮನವಿ ಸಲ್ಲಿಸಿದಿರಾ, ಅಥವಾ ಏನಾದ್ರೂ ಇದ್ರ ಬಗ್ಗೆ? ಇಲ್ಲ ಇಲ್ಲ, ನಿಮ್ಮ ಮೂಲಕ, ಮಾಧ್ಯಮಗಳ ಮೂಲಕ, ಟಿವಿ ಮಾಧ್ಯಮಗಳ ಮೂಲಕವೇ ನಾವು ಮನವಿ ಸಲ್ಲಿಸೋದು. ಯಾಕಂತ ಹೇಳಿದ್ರೆ 2 ವರ್ಷದಲ್ಲಿ ನಮ್ಗೆ ಎಷ್ಟು ಲಾಸ್ ಆಗಿದೆ, ಮ್ಯಾನುವಲ್ ಡೇಸ್ ಎಷ್ಟು ಲಾಸ್ ಆಗಿದೆ, ಇದರಿಂದ ವ್ಯಾವಹಾರಿಕವಾಗಿ ಎಷ್ಟು ಲಾಸ್ ಆಗಿದೆ ಅನ್ನೋ ಲಿಖಿತವಾಗಿ ಕೊಟ್ಟು 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 ಖಾಲಿ ನಮ್ಗೆ ಸಾಕಾಗೋಗಿದೆ. ನಮ್ಗೆ ಇನ್ನು ಲಿಖಿತ ಮನವಿ ಕೊಡುವಷ್ಟು ಪೇಷನ್ಸ್ ಇಲ್ಲ, ಅದರಿಂದ ಏನಾದ್ರೂ ಪರಿಣಾಮಗಳಾಗ್ತೇವೆ ಅನ್ನುವ ನಮ್ಗೆ ಒಂದು ನಂಬಿಕೆನೂ ಕೂಡ ಇಲ್ಲ. ಆದ್ರೆ ಒಂದು ಮಾಧ್ಯಮಗಳ ಮೂಲಕ ನೀವೇನೋ ಪಾಪ ಈ ಒಂದು ರೆಸ್ಟೋರೆಂಟ್ ಅನ್ನೋರ ಪರವಾಗಿ ಅಥವಾ ಈ ಹೊಸ ವರ್ಷದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮಗಳಾಗ್ಬೇಕನ್ನೋ ದೃಷ್ಟಿಯಿಂದ ನೀವೇನೋ ಒಂದು ನಮ್ಗೆ ಒಂದು ಬೆಂಬಲಕ್ಕೆ ನಿಂತಿದ್ದೀರಲ್ಲ, ನಿಮ್ಮ ಮೂಲಕ ನಾವೊಂದು ಬೇಡಿಕೆಯನ್ನ ಇಡ್ತಾ ಇದ್ವಿ ಸರ್ಕಾರಕ್ಕೆ, ಪ್ರಯತ್ನ ಮಾಡ್ತಿದ್ರಿ. ಮಾತಾಡಿಸ್ತೀನಿ ಗೋವಿಂದರಾಜ್ ಹೆಗಡೆ ಅವರೇ, ಹಾಗೆ ಲೈನ್ ಅಲ್ಲಿ ಇರಿ. ನಮ್ ಜೊತೆ ಈಗ ಹೋಟೆಲ್ ಮಾಲೀಕರಾಗಿರುವಂತಹ ಜಯರಾಮ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಜಯರಾಮ್ ಶೆಟ್ಟಿ ಅವರೇ, ನಮಸ್ತೆ. ಜಯರಾಮ್ ಶೆಟ್ಟಿ ಅವರೇ, ನಿನ್ನೆಯಿಂದ ನಾವು ಇದೇ ಮಾತನ್ನ ಕೇಳ್ತಾ ಇದ್ದೀವಿ. ಸರ್ಕಾರ ಒಂದು ಮಾರ್ಗಸೂಚಿ ಹೊರಡಿಸಿದೆ, ಆದೇಶವನ್ನ ಮಾಡಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ಮೊದಲು 50-50 ಅಂತ ಮಾರ್ಗಸೂಚಿ ಕೊಟ್ಟಿದ್ರು ಹೋಟೆಲ್ನವರು.